ರೌಡಿಸಮ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಫುಲ್ಲು ಅಟ್ರಾಕ್ಷನ್. ಎಂಟ್ರಿ ಆಗೋಕ್ಕೆ ಇಲ್ಲಿ ಬೇಕಾಗಿಲ್ಲ ಯಾವುದೇ ಪರ್ಮಿಷನ್. ಎಂಟ್ರಿ ಆದಮೇಲೆ ಶುರುವಾಗುತ್ತೆ ಇಲ್ಲಿ ಟೆನ್ಷನ್. ಫೀಲ್ಡಲ್ಲಿ ನೋಟೆಡ್ ಆದಮೇಲೆ ಇಲ್ಲಿ ಯಾವತ್ತಿಗೂ ಇರೋದೇ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಪ್ರಿಯ ವೀಕ್ಷಕರೇ, ರಾನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭೂಗತ ಜಗತ್ತು ಅನ್ನೋದು ಚಕ್ರವ್ಯೂಹ ಇದ್ದಂಗೆ. ಈ ಚಕ್ರವ್ಯೂಹಕ್ಕೆ ಎಂಟ್ರಿ ಇದೆ, ಆದರೆ ಎಕ್ಸಿಟ್ ಗ್ಯಾರಂಟಿ ಇಲ್ಲ. ಅದೃಷ್ಟ ಇದ್ರೆ ಎಕ್ಸಿಟ್ಟು, ಇಲ್ಲ ಅಂದರೆ ಅಂತ್ಯ. ಅಂತಹ ಭೂಗತ ಜಗತ್ತು ನಮ್ಮ ಬೆಂಗಳೂರಿನಲ್ಲಿ ಕೆಲವಾರು ಪ್ರದೇಶಗಳಲ್ಲಿ ಇದೆ. ಬೆಂಗಳೂರಲ್ಲಿ ಹಲವು ರೀತಿಯ ಬಡಾವಣೆಗಳಿದೆ, ಕೆಲವು ಪ್ರತಿಷ್ಠಿತ ಬಡಾವಣೆಗಳು, ಮತ್ತು ಕೆಲವು ಎಲ್ಲ ವರ್ಗದ ಜನ ಇರತಕ್ಕಂಥ, ಅಂದರೆ ಮಧ್ಯಮ ವರ್ಗ, ಶ್ರೀಮಂತರು, ಶ್ರಮಿಕರು, ದುಡಿಯೋ ವರ್ಗ, ಹೀಗೆ ಹಲವು ಬಗೆಯ ದುಡಿಮೆಯ ಜನ ಕೆಲವೊಂದು ಬಡಾವಣೆಗಳಲ್ಲಿ ತುಂಬಿದ್ದಾರೆ. ಬೆಂಗಳೂರು ಭೂಗತ ಜಗತ್ತು ಹೆಂಗೆ ಒಂದು ಕಡೆಯಿಂದ ಬಡಾವಣೆಗಳ ಒಂದಕ್ಕೊಂದಕ್ಕೊಂದು ಅಂಟ್ಕೊಂಡು ಹೆಂಗೆ ಅದು ಒಂದು ಸೆಮಿ ಸರ್ಕಲ್ ಬೆಂಗಳೂರಲ್ಲಿ ಹೇಗೆ ಹರಡ್ಕೊಂಬಂತು ಅಂದರೆ, ಅದನ್ನು ಒಂದು ರೀತಿ ಪ್ರಾಸಬದ್ಧವಾಗಿ ನಾನು ಹೇಳಬೇಕು ಅಂದರೆ, ತಲೆಮಾರುಗಳಿಂದ ತಲ್ವಾರು ಬೀಸಿಕೊಂಡೇ ಬಂದ ತಿಮ್ಮೇನಹಳ್ಳಿ, ತಿಮ್ಮೇನಹಳ್ಳಿ ತೀರಕ್ಕೆ ಕಡಕ್ಕಾಗಿ ಕತ್ತಲ ಲೋಕದಲ್ಲಿ ಎದ್ದು ನಿಂತ ಕಾಮಾಕ್ಷಿಪಾಳ್ಯ, ಹಾಗೆ ಸುಂಕದಗಟ್ಟೆಯನ್ನು ಸುತ್ತಿಕೊಂಡು ರಾಜಗೋಪಾಲ್ ನಗರದಲ್ಲಿ ರಾಜ್ಕೊಂಡು ಲೆಗ್ಗೇರಿಲಿ ಲಗಾಮ್ ಹೊಡೆದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮುಳುಗೆದ್ದು ಯಶವಂತಪುರದ ಎಲ್ಲೆ ಮೀರಿ ಮತ್ತಿಕೆರೆಯನ್ನು ಮುತ್ತಿಕೊಂಡು ಮುಂದೆ ಯಲಂಕವನ್ನೆಲ್ಲ ವ್ಯಾಪಿಸಿ ಮರಳಿ ಮಲ್ಲೇಶ್ವರಂನಲ್ಲಿ ಮಿಂದೆದ್ದು ಮುಂದೆ ರಾಜಾಜಿನಗರ ರಾಜಬೀದಿಗಳಲ್ಲಿ ಮೆರೆದು ಪ್ರಕಾಶನಗರದಲ್ಲಿ ಪ್ರಕಾಶಿಸಿ ಶ್ರೀರಾಮ್ಪುರದಲ್ಲಿ ಶ್ರೀಕಾರ ಆಡಿ ಮೆಜೆಸ್ಟಿಕ್ನಲ್ಲಿ ಮೊರೆತ ಮಾಡಿ ಕಾಟನ್ ಪೇಟೆಯಲ್ಲಿ ಕಾಲ್ಚಾಚಿಕೊಂಡು ಆಂಜಿನಪ್ಪ ಗಾರ್ಡನ್ನ ಅಂತರಂಗವನ್ನು ಹೊಕ್ಕು ಮುಂದೆ ಸಾಗಿ ಕತ್ತರಗುಪ್ಪೆಯಲ್ಲಿ ಕೆರಳಿ ಬನಶಂಕರಿಯ ಬಗಲಲ್ಲೇ ಸಾಗಿ ಹೀಗೆ ಬೆಂಗಳೂರು ದಕ್ಷಿಣವೆಲ್ಲ ವ್ಯಾಪಿಸಿ ಒಟ್ಟಾರೆ ಬೆಂಗಳೂರಿನ ಉತ್ತರ, ಪಶ್ಚಿಮ ಮತ್ತು ದಕ್ಷಿಣ ಇದಿಷ್ಟು ಕಡೆ ಹಲವಾರು ಬಡಾವಣೆಗಳಲ್ಲಿ ಒಂದು ಕಾಲದಲ್ಲಿ ಭೂಗತ ಜಗತ್ತು ಅನ್ನೋದು ವಿಜೃಂಭಿಸ್ತಾ ಇತ್ತು. ಕಾಲಾನುಕಾಲಕ್ಕೆ ಪೊಲೀಸ್ ಅಧಿಕಾರಿಗಳು ಸೆಟೆದು ನಿಂತು ಅಟ್ಟ ಆಸದಿಂದ ಮೆರಿತಾ ಇದ್ದ ರೌಡಿಗಳನ್ನು ಮಟ್ಟ ಹಾಕದಿದ್ರೆ ಬೆಂಗಳೂರು ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಬೆಂಗಳೂರಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬರುವಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಗ್ರಗಣ್ಯರು. ಈ ಎಲ್ಲ ಬಡಾವಣೆಗಳಲ್ಲಿ ಕೆಲವಾರು ಬಡಾವಣೆಗಳ ಭೂಗತ ಜಗತ್ತಿನ ಕಥೆಗಳನ್ನ ನೀವು ರಾ ನ್ಯೂಸ್ನಲ್ಲಿ ನೋಡಿದ್ದೀರಿ. ಅವತ್ತಿನ ಕಾಲಘಟ್ಟದಲ್ಲಿ ಅಲ್ಲಿನ ಹುಡುಗರು, ಕೆಲವು ಯುವಕರು ಹಾದಿ ತಪ್ಪಿದಾಗ ಉಂಟಾದ ಅನಾಹುತಗಳ ಬಗ್ಗೆ ಕೂಡ ನೀವು ರಾ ನ್ಯೂಸ್ನಲ್ಲಿ ನೋಡಿದ್ದೀರಿ. ಇವತ್ತು ನಿಮಗೆ ಹೊಸದೊಂದು ಬಡಾವಣೆ, ಹೊಸದೊಂದು ದಿಕ್ಕು, ಹೊಸದೊಂದು ಭೂಗತ ಜಗತ್ತಿನ ಕಥೆಯನ್ನು ಹೆಕ್ಕಿ ತಗೊಂಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಮಾರತ್ತಳ್ಳಿಗೆ ಮೆತ್ತಿಕೊಂಡು ಬೆಳ್ಳಂದೂರಿನ ಬಗಲಲ್ಲೇ ಹರಡಿಕೊಂಡು ಸರ್ಜಾಪುರ ರಸ್ತೆಯ ಸರಹದ್ದಿನಲ್ಲಿರುವ ಕರಿಯಮ್ಮನ ಅಗ್ರಹಾರ, ಕಾಡುಬಿಸನಹಳ್ಳಿ, ದೇವರಬಿಸನಹಳ್ಳಿ, ಯಮಲೂರು, ಹೀಗೆ ಕೆಲವಾರು
ಊರುಗಳ ಮಧ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಎಲ್ಲ ಪ್ರದೇಶದಲ್ಲಿ ಭೂಮಿಗೆ ಬೆಲೆ ಬಂದ ಮೇಲೆ ಹಲವರ ಬದುಕು ಬಂಗಾರವಾಯಿತು. ಅಂತ ಒಂದು ಪ್ರದೇಶಗಳಲ್ಲಿ ಒಂದು ಘಟನೆ ನಡೆಯುತ್ತೆ. ದ್ವೇಷ, ಅಸೂಯೆ, ಈರ್ಷ್ಯ ಹಾಗೆ ಇವೆಲ್ಲವೂ ಕೆಲವರಲ್ಲಿ ಮನಸ್ಥಿತಿಯಲ್ಲಿ ಹುಟ್ಟಿ ಬಂದಾಗ ಅವರು ಅದನ್ನು ನೇರವಾಗಿ ತೋರಿಸ್ಕೊಳ್ಳಲ್ಲ, ಪರೋಕ್ಷವಾಗಿ ತೋರಿಸ್ಕೊತಾರೆ. ಪರೋಕ್ಷವಾಗಿ ಸೇಡು ತಿಳಿಸ್ಕೊಳ್ಳೋದಕ್ಕೆ ಹೊಂಚಿನಿಂದ ಸಂಚು ಮಾಡ್ತಾರೆ. ಹಾಗೆ ಹೊಂಚಿನಿಂದ ಸಂಚು ಮಾಡಿ ಅದರ ಪ್ರತಿಫಲದಿಂದ ನಡೆದ ಒಂದು ಘಟನೆ ಒಂದು ಗ್ಯಾಂಗ್ ವಾರ್ಗೆ ಕಾರಣ ಆಗುತ್ತೆ. ಸೊ ಆ ಘಟನೆ ಯಾವುದು? ಆ ಒಂದು ಘಟನೆ ಹೇಗೆ ವರ್ಷಗಟ್ಟಲೆ ಸೆಣಸಾಡೋವಾಗಿ ಮಾಡುತ್ತೆ ಅನ್ನೋದೇ ಈ ಕಥೆಯ ಆರಂಭ. ಈ ಕಥೆಯ ಓಪನಿಂಗ್ ಶಾಟ್ ಅಂದರೆ ಚೌಡೇಶ್ವರಿ ಸಿಟಿ ಟ್ಯಾಕ್ಸಿ. ಇದೊಂದು ಟ್ರಾವೆಲ್ಸ್ ಆಫೀಸ್, ಇದರ ಮಾಲೀಕರು ಬಂದು ಮಂಜುನಾಥ್. ಸಹಜವಾಗಿ ಟ್ರಾವೆಲ್ಸ್ ಆಫೀಸ್ ಅಂದರೆ ಹಲವಾರು ವಾಹನಗಳು ಮತ್ತು ಚಾಲಕರು ಎಲ್ಲ ಇರ್ತಾರೆ. ಇವ್ರ ನಡುವೆ ಒಂದು ಕ್ಯಾರೆಕ್ಟರ್ ಅಂದರೆ ಸೋಮ. ಸೋಮ 2003 ಈ ಟ್ರಾವೆಲ್ಸ್ನ ಮಾಲೀಕರಾದ ಮಂಜುನಾಥ್ ಅವ್ರ ಜೊತೆ ಇರ್ತಾರೆ, ಅಂದರೆ ವಾಹನ ಚಾಲನೆ ಮಾಡಿಕೊಂಡು ಚಾಲಕನಾಗಿ ಇರ್ತಕ್ಕಂಥ ವ್ಯಕ್ತಿ. ತುಂಬ ಚೆನ್ನಾಗಿರ್ತಾನೆ ಮಂಜುನಾಥ್ ಅವರ ಹತ್ರ, ಒಂದು ನಂಬಿಕೆಯಿಂದ ಇರ್ತಾನೆ. ಆ ಕಾರಣಕ್ಕೆ ಮುಂದೆ 2006 ಮಂಜುನಾಥ್ ಅವರು ಏನು ಮಾಡ್ತಾರೆ, ಅವರ ಸಹೋದರ ದಿನೇಶ್ ಅಂತ, ಕರಿಯಮ್ಮನ ಅಗ್ರಹಾರ ಅಂತ ಹೇಳಿದ್ನಲ್ಲ ಅಲ್ಲಿರ್ತಕ್ಕಂಥ ದಿನೇಶ್ ಅನ್ನೋರು, ಅಲ್ಲಿ ಸಮಾಜ ಸೇವೆ ಮಾಡಿಕೊಂಡಿದ್ದಂಥ ವ್ಯಕ್ತಿ ದಿನೇಶ್. ದಿನೇಶ್ದು ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಯಾರೇ ಯಾವ ರೀತಿಯ ಸಹಾಯಕ್ಕೆ ಹೋದ್ರೆ ಅವ್ರ ಬಳಿ ಇಲ್ಲ ಅನ್ನೋದಿಲ್ಲ, ಸಹಾಯ ಮಾಡ್ತಾನೆ ಇರ್ತಾರೆ. ಯಾವ ವಿಚಾರಕ್ಕಾಗಲಿ, ಒಂದು ಮದುವೆ ವಿಚಾರಕ್ಕೋ, ಒಂದು ಸಾವಿನ ವಿಚಾರಕ್ಕೋ, ಇನ್ನೊಂದು ವಿಚಾರಕ್ಕೋ, ತಮ್ಮ ಕೈಲಾದ ನೆರವು ನೀಡ್ತಾನೆ ಇರ್ತಾರೆ. ಮತ್ತು ರಿಯಲ್ ಎಸ್ಟೇಟು ಎಲ್ಲ ಮಾಡಿಕೊಂಡು ಜೋರಾಗಿರ್ತಾರೆ. ಅಂಥ ವ್ಯಕ್ತಿ ದಿನೇಶ್ ಹತ್ರ ಅವರ ಅಣ್ಣ ಮಂಜುನಾಥ್ ಅವರು ಈ ಸೋಮನ ಕರ್ಕೊಂಡ್ಬಂದು ಬಿಡ್ತಾರೆ. ಸೋಮು ಮಂಜುನಾಥ್ ಅವ್ರ ಹತ್ರ ಹೇಗೆ ನಿಷ್ಠೆ ಮತ್ತು ವಿಶ್ವಾಸಗಳಿಂದ ಇದ್ನೋ ಅಷ್ಟೇ ವಿಶ್ವಾಸ ನಿಷ್ಠೆಗಳಿಂದ ದಿನೇಶ್ ಜೊತೆ ಇರ್ತಾನೆ. ಕರಿಯಮ್ಮನ ಅಗ್ರಹಾರದಲ್ಲಿ ಪಟೇಲ್ ಸ್ಕೂಲ್ ಹತ್ರ ಇರ್ತಕ್ಕಂಥ ಒಂದು ಅರಳಿಕಟ್ಟೆ ಹತ್ರ ದಿನೇಶ್ ಅವರ ಕಚೇರಿ ಇರುತ್ತೆ, ರಿಯಲ್ ಎಸ್ಟೇಟ್ ಆಫೀಸ್. ಹಾಗೆ ಸಾರ್ವಜನಿಕರಿಗೆ ದಿನೇಶ್ ಅವರು ಸಹಾಯ ಮಾಡ್ತಾ ಇರ್ತಾರೆ. ದಿನೇಶ್ ಅವರ ಒಂದು ಜನರ ಒಡನಾಟ, ಪ್ರೀತಿ, ವಿಶ್ವಾಸ ಇದೆಲ್ಲ ದಿನೇ 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 ಅವರ ಜನಪ್ರಿಯತೆನ ಹೆಚ್ಚಿಸ್ತಾ ಇರುತ್ತೆ. ಈ ಜನಪ್ರಿಯತೆ ಬರೀ ಕರಿಯಮ್ಮನ ಅಗ್ರಹಾರದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಿನ ಹಳ್ಳಿಲೂ ಊರುಗಳಲ್ಲಿ ಹಬ್ಬಾ ಇರುತ್ತೆ. ಕಾಡು ಬಿಸಿನಹಳ್ಳಿ, ಯಮಳೂರು, ಹೀಗೆ ಸುತ್ತಮುತ್ತಲಿನ ಇದರಲ್ಲಿ ದಿನೇಶ್ ಅವರ ಒಂದು ಜನಪ್ರಿಯತೆ ಬೆಳೀತಾನೆ ಇರುತ್ತೆ. ಅಷ್ಟೇ ಅಲ್ಲ, ದಿನೇಶ್ ಅವರು ಸಹ ಮುಂದೆ ಶಾಸಕ ಸ್ಥಾನ ಸ್ಪರ್ಧಿಸೋ ಒಂದು ರಾಜಕೀಯ ಆಕಾಂಕ್ಷಿ ಯಾರು, ದಿನೇಶ್ ಅವರು. ಅಂಥವ್ರ ಹತ್ರ ಸೋಮ ಒಳ್ಳೆ ನಿಷ್ಠೆಯಿಂದ ಓಡಾಡಿಕೊಂಡು ಅವರ ಚಾಲಕರಾಗಿ ಕೆಲಸ ಮಾಡಿಕೊಂಡು ಇರ್ತಾರೆ. ಹಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ. ಅದೊಂದು ಘಟನೆ ಒಂದು ತಿರುವು ಪಡ್ಕೊಳ್ಳುತ್ತೆ, ಅದೊಂದು ಘಟನೆಯಿಂದ ತಿರುವು ಪಡ್ಕೊಳ್ಳುತ್ತೆ ಈ ಒಂದು ಕತೆ. ಎಚ್ ಎ ಎಲ್ ಹತ್ರ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಒಬ್ಬ ಹುಡುಗ ಓದ್ತಾ ಇರ್ತಾನೆ, ಹೇಳ್ತೀನಿ ಆ ಹುಡುಗರ. ಆ ಹುಡುಗ ಅವ್ನ ಪಾಡಿಗೆ ಓದ್ತಾ ಇರ್ತಾನೆ, ಹೈಸ್ಕೂಲ್ ಹುಡುಗ. ಆ ಸ್ಕೂಲಲ್ಲಿ ಒಂದು ಘಟನೆ ನಡೆಯುತ್ತೆ, ಇಬ್ಬರು ಹುಡುಗರು ಒಂದು ಹೆಣ್ಮಗು ವಿಚಾರಕ್ಕೆ ಏನೋ ರೇಗಿಸೋದು, ಏನೋ ಒಂದು ಕ್ಲಾಶ್ ಆಗುತ್ತೆ. ಆಗ ಆ ಹೆಣ್ಮಗುವಿನ ಅಣ್ಣ ರಾಘು ಆ ಹುಡುಗರಿಗೆ ಹೊಡಿತಾನೆ, ಯಾಕೆ ತಂಗಿ ತಂಟೆಗೆ ಬರ್ತೀರ ಅಂತ. ಆ ಇಬ್ಬರು ಹುಡುಗರು ಏನು ಇದು ಮಾಡ್ತಾರೆ, ಗಲಾಟೆ ಮಾಡಿಕೊಂಡಿರ್ತಾರೆ. ಅವರು ಬಂದು ಸೋಮನ ಹುಡುಗರು, ಇಲ್ಲಿ ದಿನೇಶ್ ಅವರ ಚಾಲಕ ಅಂತ ಹೇಳಿದ್ರೆ ಇದೇ ಸೋಮನ ಹುಡುಗರು.
ಈ ಗಲಾಟೆ ಸ್ವಲ್ಪ ತಾರಕಕ್ಕೆ ಇರುತ್ತೆ, ಅಲ್ಲ ನಡೀತಾ ಇರುತ್ತೆ. ಇದು ದಿನೇಶ್ ಅವರು ತನಕ ಬಂದಾಗ ವಿಚಾರ. ದಿನೇಶ್ ಅವರು ಇಬ್ಬರನ್ನು ಕರೆಸಿ ಬುದ್ಧಿ ಹೇಳಿ ಹಿಂಗೆಲ್ಲ ಕಿತ್ತಾಡ್ಕೊಂಡು ಹೋಗ್ಬೇಡ್ರಪ್ಪ, ಒಂದು ಕಡೆ ಇರೋರು ನೀವೇ ಕಿತ್ತಾಡ್ಕೊಂಡ್ರೆ ಇದು ಮುಂದೆ ಬೆಳ್ಕೊಂಡು ಹೋಗುತ್ತೆ, ಬೇಡ, ನೀವೆಲ್ಲ ಸರಿದಾರಿ ನಡೀಬೇಕು, ನಿಮಗೆಲ್ಲ ಒಂದು ಭವಿಷ್ಯ ಇರುತ್ತೆ, ನಿಮ್ಮ ಫ್ಯೂಚರ್ಗೆ ನೋಡ್ಕೊಳ್ಳಿ, ನೀವು ಈ ಥರ ಕಿತ್ತಾಡ್ಕೊಂಡು ಇದು ಮಾಡಬೇಡಿ, ತೀರಾ ನೀವು ಅಲ್ಲ ಎಲ್ಲೆಲ್ಲಿಂದರೋ ಬಂದವರಲ್ಲ, ಇಲ್ಲೇ ಸ್ಥಳೀಯರು ಅಂತೇಳಿ ಒಂದು ಬುದ್ಧಿವಾದಲ್ಲ ಹೇಳ್ತಾರೆ. ಸೋಮನಿಗೇನಾಗುತ್ತೆ, ಅವರು ಹುಡುಗರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ದಿನೇಶ್ ಅನ್ನೋ ಭಾವನೆ ಮೂಡುತ್ತೆ. ಏನಿದು, ನಾನು ಇವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೀನಿ, ಇವ್ರ ನಿಷ್ಠೆಯಿಂದ ಇದ್ದೀನಿ, ನಮಗೆ ಸಪೋರ್ಟ್ ಇಲ್ಲದೆ ಥರ ಜನರಲ್ ಆಗಿ ಬುದ್ಧಿ ಹೇಳ್ಬಿಟ್ರಲ್ಲ ಅನ್ನೋ ಒಂದು ಸಣ್ಣ ಮುನಿಸು ಬೇಸರ ಸೋಮನ ಮನದಲ್ಲಿ ಅಡಗಿರುತ್ತೆ. ಇದೇ ಸಂದರ್ಭಕ್ಕೆ ದಿನೇಶ್ ಅವರ ಜನಪ್ರಿಯತೆಯನ್ನು ಸಹಿಸದ, ದಿನೇಶ್ ಅವರ ಫ್ಯೂಚರ್ನ ಅಂದರೆ ರಾಜಕೀಯದಲ್ಲಿ ಮೇಲ್ಬರೋದನ್ನ ಸಹಿಸದ ಕೆಲವಾರು ಜನ ಸುತ್ತಮುತ್ತಲಿನ ಜನ ಅಂದರೆ ಆ ಬಡಾವಣೆಗಳು ಯಾವುದನ್ನ ಕಾಡುಬಿಸನಹಳ್ಳಿ ಯಮಳೂರು ಇಂತ ಮುಂತಾದ ಅವರೆಲ್ಲರೂ ಮೇಲ್ನೋಟಕ್ಕೆ ಎದುರುಗಡೆ ದಿನೇಶ್ ಹತ್ರ ಭಾಳ ಚೆನ್ನಾಗಿರ್ತಾರೆ. ಆದರೆ ಅವರೊಳಗೆ ಒಂದು ಈರ್ಷ್ಯ ಬೆಳೀತಾ ಇರುತ್ತೆ. ದಿನೇಶ್ ಹಿಂಗೆ ಬೆಳೆದ್ರೆ ಮುಂದೆ ಒಂದು ಸ್ಥಾನ ಕೊಟ್ಟೋಗ್ತಾನೆ, ನಾವೆಲ್ಲ ಏನು ಅನ್ನೋ ಥರ ಅವ್ರು ಕೆಲವಾರು ಎಲ್ಲರೂ ಅಲ್ಲ ಕೆಲವ್ರ ಮನಸ್ಸಲ್ಲಿ ಬೆಳೀತಾ ಇರುತ್ತೆ ಈರ್ಷ್ಯ. ಈ ಪರೋಕ್ಷ ಇಂಡೈರೆಕ್ಟ್ ರಾಜಕೀಯ ದ್ವೇಷ ಎಲ್ಲ ಒಟ್ಟುಗೂಡಿ ಬಂದು ಸೇರ್ಕೊಳ್ಳೋದು ಎಲ್ಲಿ ಅಂದರೆ, ಆ ಈರ್ಷ್ಯ ದ್ವೇಷ ಎಲ್ಲ ಹರಿದು ಬಂದು ಸೋಮನ ಮನದಾಳದಲ್ಲಿದ್ದ ಅತೃಪ್ತಿ ಬೇಸರ ಮುನಿಸಿಗೆ ಒಂದಕ್ಕೊಂದು ಬೆರೆಯುತ್ತೆ. ಹೇಗೂ ಸೋಮ ಬೇಜಾರಲ್ಲಿದ್ದಾನೆ ಅಥವಾ ಕೋಪದಲ್ಲೇ ಇದ್ದಾನೆ ದಿನೇಶ್ ಮೇಲೆ, ದಿನೇಶ್ ಅವ್ರ ಮೇಲೆ. ಸೋಮನ್ನ ಬಳಸಿಕೊಂಡು ದಿನೇಶ್ ಅವ್ರನ್ನ ಸಂಹಾರ ಮಾಡಿಕೊಳ್ಳೋಣ. ಯಾವತ್ತೂ ಹಂಗೆ ನೋಡಿ, ಒಬ್ಬ ಹುಡುಗನಿಗೆ ಇನ್ನೊಬ್ಬರ ಮೇಲೆ ಒಂದು ಸಣ್ಣ ದ್ವೇಷ ಇದ್ರೆ ಆ ಹುಡುಗ ಹೊಡೆದೇ ಹೊಡಿಬೇಕು ಅಂತ ಇರ್ತಾನೋ ಇಲ್ಲೋ, ಅಥವಾ ಆ ಮೂಡಿಗೆ ಆ ಹಂತಕ್ಕೆ ಅವ್ರ ಮನಸ್ಥಿತಿ ಹೋಗಿರ್ತದೋ ಇಲ್ಲೋ. ಕೆಲವೊಂದು ಎಲ್ಲ ಸುಮಾರು ಅನೇಕ ಬಡಾವಣೆಗಳಲ್ಲಿ ಇನ್ ಜನರಲ್ ಹೇಳ್ತೀನಿ ನಾನು, ಈ ಥರ ಸುಮಾರು ಕಡೆ ಆಗಿದೆ. ಯಾರು ಸಾಯ್ತಾನೆ, ಯಾರು ಕೊಲೆ ಆಗ್ತಾನೆ, ಅವರಿಂದ ಯಾರಿಗೆ ಲಾಭ ಇರುತ್ತೆ, ಪರೋಕ್ಷ ಲಾಭ, ಅದು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸ್ಥಳೀಯ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿರ್ಬೋದು, ಅಂಥವ್ರು ಏನು ಮಾಡ್ತಾರೆ, ಆ ವ್ಯಕ್ತಿಯ ವಿರುದ್ಧ ಯಾವ ಯುವಕ ಮನಸ್ಸಲ್ಲಿ ಸಿಟ್ಟಿಟ್ಕೊಂಡಿರ್ತಾರೆ ಅಂಥವ್ರನ್ನ ಬೆಂತಿರ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಕಡೆಗೆ ಆ ಹುಡುಗನ ಮುಖಾಂತರನೇ ಅವರ ವೈರಿನ ಕೊಲ್ಲೋ ಥರ ನೋಡ್ಕೋತಾರೆ. ಇಲ್ಲೂ ಸೇಮ್ ಇದೆ ಆಗಿದ್ದು. ಒಂದು ಸೋಮನಿಗೆ ಬೇಸರ ಇತ್ತು, ಬೇಸರ ಅಲ್ಲ ಕೋಪನೇ ಇತ್ತು, ಅಂದರೆ ಅವ್ರು ತೋರಿಸ್ಕೊಂಡಿಲ್ಲ ಸೋಮ ಎದುರುಗಡೆ, ತೋರಿಸ್ಕೊಂಡು ಅಲ್ಗಲ್ಗೆ ಬಗೆಹರಿದ್ರೆ ಇಷ್ಟೆಲ್ಲ ಇದಾಗ್ತಾ ಇರಲ್ಲ. ಸೋಮನ ಮನಸ್ಸಲ್ಲಿ ಆ ದ್ವೇಷ ಇರುತ್ತೆ, ಕೋಪ ಇರುತ್ತೆ. ಆ ಸೋಮನ ಭುಜದ ಮೇಲೆ ದಿನೇಶ್ ಅವರ ರಾಜಕೀಯ ವಿರೋಧಿಗಳು ಅವರ ಬೆಳವಣಿಗೆ ಸಹಿಸದೇ ಇರತಕ್ಕಂತಹ ಜನ ಸೋಮನ ಬೆನ್ನು ತಟ್ತಾರೆ. ಯಾವಾಗ ಸೋಮನ ಭುಜದ ಮೇಲೆ ದಿನೇಶ್ನ ಪರೋಕ್ಷ ವಿರೋಧಿಗಳ ಕೈ ಬಂದು ಸೇರುತ್ತೋ ಆಗ ಸೋಮ ನಿರ್ಧಾರ ಮಾಡ್ತಾರೆ. ಸೋಮನಿಗೆ ಹೇಳ್ಕೊಡ್ತಾರೆ, ನೋಡು ಬೆಳೀತಾ ಇದ್ದಾರೆ ದಿನೇಶು, ಸೊ ಸೋಮನ ಮನದಾಳದಿದ್ದ ಕೋಪ ಕೆಂಡವಾಗಲು ಕೆಲವಾರು ಸ್ಥಳೀಯರು ಕಾರಣವಾಗ್ತಾರೆ. ಹಾಗೆ ಸೋಮನಿಗೆ ನೀನು ಹೀಗೆ ಇದ್ರಾಗಲ್ಲ, ಇಷ್ಟು ದಿನ ಹಿಂಗೆ ಕೆಲಸ ಮಾಡ್ಕೊಂಡಿರ್ತೀಯ, ದಿನೇಶ್ ನೋಡಿದ್ರೆ ದಿನೇ ದಿನೇ ಬೆಳೀತಾವ್ರೆ ಅನ್ನೋ ರೀತಿ ಒಂದು ಒಳಸಂಚು ನಡೆಯುತ್ತೆ. ಈ ಒಂದು ಒಳಸಂಚಿನಿಂದ ಆಗೋದೇನು, ಆ ನಡೆದ ಆ ಘೋರ ಘನಘೋರ ದುರಂತದ ಘಟನೆಗೆ ಸಿಡಿದೇಳೋದು ಯಾರು, ಮುಂದಿನ ಅನೇಕ ರೋಚಕ ಸಂಗತಿಗಳು ಮುಂದಿನ ಸಂಚಿಕೆಯಲ್ಲಿ.